ತಾಲೂಕಿನಲ್ಲಿ ಮಾದರಿ ಶಿಕ್ಷಕರಾಗಿರುವ ಮೊಹಮ್ಮದ್ ಫಾರೂಕ್ ತುರ್ಕಿ ಗುರುಗಳು ಇವರು ತಮ್ಮ ಸೇವಾ ಗುಣಗಳಿಂದ ಹಾಗೂ ತಮ್ಮ ಅನುಪಮ ಸೇವೆಯಿಂದ ಶಿಕ್ಷಣ ಇಲಾಖೆಗೆ ಸಾರ್ವಜನಿಕವಾಗಿ ಹೊಸ ಗೌರವ ಕೀರ್ತಿ ತಂದುಕೊಟ್ಟಿದ್ದಾರೆ. ಅವರು ತಮ್ಮ ತಾಯಿಯ ಸಮರ್ಪಣಾರ್ಥವಾಗಿ ತಾಲೂಕಿನ ಬತಕುಣಿಕಿ ಗ್ರಾಮದ ಶಾಲೆಯಲ್ಲಿ ಕುಡಿಯುವ ಶುದ್ಧ ನೀರಿನ ಸಲುವಾಗಿ ಸುಮಾರು 50,000 ಖರ್ಚು ಮಾಡಿ ನೀರಿನ ಟ್ಯಾಂಕರ್ ಕಟ್ಟಿಸಿ ಮಕ್ಕಳ ನೀರಿನ ದಾಹ ತಣಿಸಲು ಯಶಸ್ವಿಯಾಗಿ ಹೊರಹೊಮ್ಮಿದ್ದಾರೆ. ಇಂದು ಇಂಡಿ ತಾಲೂಕಿನ ಶಿಕ್ಷಕರೆಲ್ಲರಿಗೂ ಗೌರವ ಹಾಗೂ ಮಾದರಿ ಸಂಗತಿಯಾಗಿದೆ. ಮೊಟ್ಟ ಮೊದಲು ಇವರು ತಮ್ಮ ಕರ್ತವ್ಯ ಪ್ರಜ್ಞೆಯೊಂದಿಗೆ ಒಬ್ಬ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ಸೇವೆ ಆರಂಭಿಸಿದ ಇವರು ತಮ್ಮ ಸೇವಾ ಅವಧಿಯಲ್ಲಿ ಅನೇಕ ಬಡ ಮಕ್ಕಳಿಗೆ ಹಲವಾರು ಬಾರಿ ನೆರವಿನ ಹಸ್ತ ಚಾಚಿ ತಮ್ಮ ಶಾಲಾ ಮಕ್ಕಳಿಗೆ ನೆರವು ನೀಡುತ್ತಾ ತಮ್ಮ 37 ಸ್ವಾರ್ಥಕ ಸೇವೆ ಪೂರೈಸಿದ ಸಹ ಶಿಕ್ಷಕರಾಗಿ ಈಗ ಮುಖ್ಯ ಗುರುಗಳಾಗಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 10 ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ. ತಮ್ಮ ಸೇವಾ ಅವಧಿಯಲ್ಲಿ ಇವರು ಸ್ವಂತ ಸಂಬಳ ಹಣದಿಂದ ಸುಮಾರು 36,000 ಹೆಚ್ಚು ಸಮವಸ್ತ್ರಗಳನ್ನು 2017 ಸಾಲಿನ ಮಕ್ಕಳಿಗೆ ತಮ್ಮ ಹೆತ್ತಮ್ಮನ ಸ್ಮರಣಾರ್ಥ ಕಾಣಿಕೆ ರೂಪದಲ್ಲಿ ಮಕ್ಕಳಿಗೆ ನೀಡಿ ತಮ್ಮ ಹೃದಯ ವೈಶಾಲತೆಯನ್ನು ಮೆರೆದು ಬತಕುಣಿಕಿ ಗ್ರಾಮದಲ್ಲಿ ಜನರಿಗೆ ಸಹಾಯವನ್ನು ಮಾಡುತ್ತಾ 100 ಸಸಿಗಳನ್ನು ನೆಟ್ಟು ತಮ್ಮ ಪರಿಸರ ಪ್ರೇಮ ಮೆರೆದರು. ಸದಾ ಸಹ ಶಿಕ್ಷಕರ ಜೊತೆ ಸ್ನೇಹದಿಂದ ಪ್ರೇಮದಿಂದ ಇದ್ದು ಈಗ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದ್ದಾರೆ. ಮೊಹಮ್ಮದ್ ಫಾರೂಕ್ ತುರ್ಕಿ ಶಿಕ್ಷಕರು ತಮ್ಮ ಸರ್ಕಾರಿ ಸೇವೆಯಾದ ಮುಖ್ಯ ಗುರುಗಳು ಈಗ ತಮ್ಮ ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ. ಇಂಥ ಅಮೂಲ್ಯ ನಕ್ಷತ್ರಗಳ ಸಂಖ್ಯೆ ನಮ್ಮ ತಾಲೂಕಿನಲ್ಲಿ ರಾರಾಜಿಸಲಿ ಎಂದು ಅವರು ಜೀವನ ಸುಖಕರವಾಗಿರಲಿ ಎಂದು ಶುಭ ಕೋರುತ್ತಾ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಶಿಕ್ಷಕ ಫಾರೂಕ್ ತುರ್ಕಿ ಇವರಿಗೆ ಗ್ರಾಮದ ಸಾರ್ವಜನಿಕರು, ಆಡಳಿತ ಮಂಡಳಿ ಹಾಗೂ ಶಿಕ್ಷಕರಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, BS ಹೊಸೂರು, ಭಾರತ್ ವೈಭವ್ ನ್ಯೂಸ್, ಇಂಡಿ.